ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರೇಷನ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಏನಿಲ್ಲ, ಸಿಂಪಲ್ ನ್ಯೂಸು. 75 ವರ್ಷ, ಯಾರ ಮನೆಯಲ್ಲಿ 75 ವರ್ಷ ದಾಟಿರ್ತಾರೆ ಅವರಿಗೆ ಉಚಿತವಾಗಿ ರೇಷನ್ನ ಮನೆಗೆ ತಲುಪಿಸ್ಬೇಕು ಅಂತ ಹೊಸ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಅಂಕಿಅಂಶ ನೋಡೋದಾದರೆ 1.28 ಕೋಟಿ ನಿಮಗೆ BPL ಕಾರ್ಡ್ ಇರುತ್ತೆ. ಫಲಾನುಭವಿಗಳು 4.42 ಕೋಟಿ ಫಲಾನುಭವಿಗಳು ಈ ರೀತಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ರೇಷನ್ ಅನ್ನು ಕೂಡ ಪಡ್ಕೋತಾರೆ. ಪ್ರತಿ ತಿಂಗಳು 2.29 ಲ್ಯಾಕ್ ಟನ್ ಅಷ್ಟು ಅಕ್ಕಿ ಬೇಕಾಗುತ್ತೆ. ಪ್ರತಿ ತಿಂಗಳು ಸರ್ಕಾರಕ್ಕೆ 841 ಕೋಟಿ ವೆಚ್ಚ ಆಗುತ್ತೆ. ಇಲ್ಲಿ ನೋಡೋದ್ರೆ ಹಿರಿಯ ನಾಗರಿಕರು ಅಂದರೆ 75 ವರ್ಷದ ಮೇಲ್ಪಟ್ಟವರು 11.95 ಲಕ್ಷ ಇದ್ದಾರೆ. ಅದರಲ್ಲಿ 4 ಲಕ್ಷ ಮಹಿಳೆಯರು, 7 ಲಕ್ಷ ಪುರುಷರು ಇರ್ತಾರೆ. ಸರ್ಕಾರ ಆದೇಶ ನೀಡಿದೆ, ಯಾವುದೇ ರೀತಿ ವೆಚ್ಚವನ್ನು ನಿಗದಿ ಮಾಡಿಲ್ಲ, ಇದ್ರ ಬಗ್ಗೆ ಗೊಂದಲ ಇದೆ ಅಂತೇಳಿ ವಿತರಕರ ಸಂಘದವರು ಹೇಳಿದ್ದಾರೆ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದ್ದಾರೆ 75 ವರ್ಷದ ಮೇಲ್ಪಟ್ಟವರು. ಯಾಕಂದರೆ ತನ್ನ ಮಕ್ಕಳುಗಳು ಕೆಲಸ ಹುಡ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ, ಬೇರೆ ಕಡೆ ಜೀವನ ಮಾಡ್ತಿರ್ತಾರೆ, ಅಲ್ಲಿ ಮನೆಯಲ್ಲೇ ಇರ್ತಾರೆ. ಅವರಿಗೆ ಹಿರಿಯ ನಾಗರಿಕರಿಗೆ ಹೆಲ್ಪ್ಫುಲ್ ಆಗಲಿ, ಅದನ್ನು ಕೂಡ ಗುರುತಿಡಲಿ, ಯಾರೆಲ್ಲ ಮನೆಯಲ್ಲಿ ಹಿರಿಯ ನಾಗರಿಕರು ಇರ್ತಾರೆ ಅವ್ರನ್ನು ಕೂಡ ಇದು ಮಾಡಲಿ ಅಂತ ಹೇಳಿದ್ದಾರೆ. ಒಟ್ಟಾರೆ ಈ ರೀತಿ ಸಮಸ್ಯೆ ಎದುರಾಗಿದೆ, ಒಟ್ಟಿಗೆ ಸರ್ಕಾರ ಡಿಸಿಷನ್ ತಗೊಳ್ತಾ ಇದೆ, ಆದಷ್ಟು ಬೇಗ ಇದನ್ನು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂಟಿ ಕುಟುಂಬಕ್ಕೆ ಮೊದಲು ಅಂದರೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. 75ರ ಒಳಗಿನ ಇತರ ಸದಸ್ಯರು ಇರಬಾರ್ದು ಅಂತ ಹೇಳಿದ್ದಾರೆ. ಮೀನ್ಸ್ 75 ವರ್ಷದ ಇತರ ಸದಸ್ಯರು ಇದ್ದರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ರೇಷನ್ ಕಾರ್ಡಲ್ಲಿ 75 ವರ್ಷದ ಮೇಲ್ಪಟ್ಟರಿದ್ದರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಒಬ್ಬರೊಬ್ಬರು 75 ವರ್ಷದ ಒಳಗಿದ್ರೆ, ಮೀನ್ಸ್ 75 ವರ್ಷದ ಒಳಗಿರೋರಿದ್ದರೆ ಅದು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಅದೇ ನಾನು ಹೇಳಿದಾಗೆ ಕೆಲವೊಂದು ಕಡೆ ಬೇರೆ ಕಡೆಯಿಂದ ಅಪ್ಪ ಅಮ್ಮ ಮನೇಲಿ ಇರ್ತಾರೆ, ಏಜ್ ಆಗಿರುತ್ತೆ, ಬಟ್ ಮಕ್ಕಳುಗಳು ಬೇರೆ ಕಡೆ ಓದ್ತಾಯಿರ್ತಾರೋ ಅಥವಾ ಸಂಸಾರ ಮಾಡ್ತಿರ್ತಾರೋ, ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗಿರ್ತಾರೆ, ಬೇರೆ ಕಡೆ ಇರ್ತಾರೆ, ಆಗ ಸಮಸ್ಯೆ ಎದುರಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಡಿಸಿಷನ್ ತಗೋಬೇಕು. ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಇದೇ ಮಾದರಿಯಲ್ಲಿ ಇರುತ್ತೆ. ಪ್ರತಿ ಕೆಜಿಗೆ 34 ದರದಲ್ಲಿ ಒಪ್ಪಿಗೆ ನೀಡಿದೆ. ಇದೇ ತಿಂಗಳು ಅಕ್ಕಿ ಬದಲು ಇದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಈ ಡಿಸಿಷನ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.